ನಮಸ್ತೆ. ಸೊ ಸುದೀಪ್ ಅವರೇ, ಈ ಚಿತ್ರದಿಂದ ನಿಮ್ಗೇನ್ ಎಕ್ಸ್ಪೆಕ್ಟೇಷನ್ ಇದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಹೇಳಿ. ಫಸ್ಟ್ ಆಫ್ ಆಲ್ ಅದು ನನ್ನ ಫ್ಯಾಮಿಲಿ ಪಿಕ್ಚರ್ ಅದು. ಎಸ್, ಅಲ್ಲಿ ಗೊತ್ತಿರೋ ತಂಡ ಯಾವ್ದು ಬೇರೆ ತಂಡ ಏನಲ್ಲ. ಇಟ್ಸ್ ಒನ್ ಮೈ ಮೈ ಫ್ರೆಂಡ್ಸ್ ಮೈ ಫ್ಯಾಮಿಲಿ ಮೆನ್ ಅವೊಂದು ಸಿನಿಮಾ. ಅಂಡ್ ನಾನ್ ಸಿನಿಮಾ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದ್ರಕ್ಕಿಂತ ಜಾಸ್ತಿ ಐ ಥಿಂಕ್ ನಾನು ನೋಡಿದ್ದೀನಿ ಸಿನಿಮಾನ. ಓಕೆ, ಐ ಥಿಂಕ್ ಇಟ್ಸ್ ಒನ್ ಆಫ್ ದಿ ವೆಲ್ ಮೇಡ್ ಫಿಲ್ಮ್ಸ್. ಸಬ್ಜೆಕ್ಟ್ ನೋಡೋ ತನಕ ನನಗೆ ನಾರ್ಮಲ್ ಆಗಿ ಏನು ಈ ಹಿಸ್ಟಾರಿಕಲ್ ಸಿನಿಮಾಗಳು ನನಗೆ ಅಷ್ಟು ಆ ಮಟ್ಟಿಗೆ ನನಗೆ ಯಾವ್ದು ಇಷ್ಟ ಆಗಲ್ಲ. ಬಟ್ ಐ ಥಿಂಕ್ ದಿಸ್ ಸ್ಕ್ರಿಪ್ಟೇ ತುಂಬಾ ಕಷ್ಟ ಇದೆ, ಬಹಳ ಡಿಫಿಕಲ್ಟ್ ಸ್ಕ್ರಿಪ್ಟ್ ಇದು. ಅಂಡ್ ನಾಗಣ್ಣ ಅವರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ತುಂಬಾನೇ ಅಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ರಿಚೆಸ್ಟ್ ಕನ್ನಡ ಫಿಲ್ಮ್ ಸೋ ಫಾರ್. ಅಂಡ್ ಯು ವಾಂಟ್ ಟು ಸೇ ಇದು ನನ್ನ ದರ್ಶನ್ ಸಿನಿಮಾ, ಅವ್ನು ನನ್ನ ಗೆಳೆಯ, ಆ ಪಿಕ್ಚರ್ ಒಳ್ಳೇದಾಗಬೇಕು ಅನ್ನೋದನ್ನ ಬಿಟ್ಟು ನಾನು ಹೇಳ್ತಾ ಇರೋದು, ಒಬ್ಬ ವೀಕ್ಷಕನಾಗಿ ಹೇಳ್ತಾ ಇದೀನಿ. ಐ ಥಿಂಕ್ ಕನ್ನಡ ಫಿಲ್ಮ್ ಅಂತ ಹೇಳ್ಕೊಳೋದಕ್ಕೆ ನನಗೆ ಹೆಮ್ಮೆ ಆಯ್ತು ಅವತ್ತು. ಥ್ಯಾಂಕ್ ಯು ಚಿನ್ನಾ. ನಿಜವಾಗ್ಲು ಆಕ್ಚುಲಿ ಫಸ್ಟ್ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಏನಕ್ಕೆ ಅಂದ್ರೆ ಇವತ್ತು ಆ ಸಿನಿಮಾ ನೀವೇನೇ ಒಂದು ಇಟ್ ಕೇಳಿದ್ರು ಕೂಡ ನಾವೆಲ್ಲ ಮಾಡಿದೊಂದಾದ್ರು ಕೂಡ ಫಸ್ಟ್ ಸಂಗೊಳ್ಳಿ ರಾಯಣ ಅಂತ ಹೇಳಿದ ವಾಯ್ಸ್ ಇದೆಯಲ್ಲ, ಸೊ ಅಲ್ಟಿಮೇಟ್ ಆಮೇಲೆ ಇನ್ನೊಂದು ಅವ್ನಿಗೆ ಇನ್ನೊಂದು ಸುದೀಪನ್ ಬಹಳನೇ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಆಕ್ಚುಲಿ ಅವತ್ತು ಹೇಳಿದ್ದು 2 ಗಂಟೆ ಜನ ನಾನು 2 ಗಂಟೆ ಮೇಲೆ ಹೊಟ್ಬಿಡ್ತೀನಿ ಹಂಗೆ ಆಗ್ಬೇಕು. ಸರಿ ಚಿನ್ನ, ನೀವು ಮಾಡ್ಬಿಡು. ನೀನು ಹಂಗಂದ್ರೆ ಬಂದು 2 ಗಂಟೆ ಅಂತಂದಿದ್ದು ಹೆಚ್ಚು ಕಮ್ಮಿ 8 ಗಂಟೆ ತನಕ ನಮ್ದು ಇದರಲ್ಲೇ ಕೂತು, ಇಲ್ಲ ಈ ಥರ ಹೇಳ್ತೀನಿ, ಇಲ್ಲ ಆ ಥರ ಹೇಳ್ತೀನಿ, ಹಿಂಗ್ ಮಾಡ್ತೀನಿ ಹಂಗೆ ಮಾಡ್ತೀನಿ. ನಾನು ಬಿಟ್ಬಿಡ ಸಾಕಪ್ಪ ನೀನು, ನೀವು ಎಲ್ಗೋ ಹೋಗ್ಬೇಕು. ಏ ಪರವಾಗಿಲ್ಲ, ಮೊದ್ಲು ಈ ಸಿನಿಮಾ ಮಾಡೋಣ. ಇದು ಅಲ್ಲ, ಥ್ಯಾಂಕ್ಸ್ ಚಿನ್ನ, ಥ್ಯಾಂಕ್ಸ್ ಅ ಲಾಟ್ ಅಂಡ್ ಲಾಟ್. ಏನಿಲ್ಲ ಆಕ್ಚುಲಿ, ನಾನು ಹೇಳಿದ್ನಲ್ಲ ಸಿನಿಮಾ ನಾರ್ಮಲ್ ಆಗಿ ವಾಯ್ಸ್ ಕೊಡಕ್ ಹೋದಾಗ ಸ್ಕ್ರೀನ್ ಮೇಲೆ ನಮ್ಗೆ ಏನೋ ಒಂದು ಸೆಳೆತ ಕಾಣ್ಬೇಕು, ಕಂಡಾಗ ಏನಾಗುತ್ತೆ ಇನ್ನೊಂದು ರೀತಿಯಲ್ಲಿ ಕೆಲಸ ಮಾಡೋಣ ಅಂತ ಆಸೆ ಆಗುತ್ತೆ. ಇಟ್ ಇಸ್ ಡೆಫಿನೆಟ್ಲಿ ನನ್ಗೆ ಅವನ ದರ್ಶನಿಗೋಸ್ಕರ ಥಿಯೇಟರ್ ತನಕ ಹೋಗಿ ದರ್ಶನಿಗೋಸ್ಕರ ನಾನು ಓಕೆ ಅದ್ರ ಮೇಲೆ ನಡೆದಿದ್ದು ಸಿನಿಮಾಗೋಸ್ಕರ. ದರ್ಶನಿಗೋಸ್ಕರ ಕಾರ್ ಎತ್ಕೊಂಡು ಮನೆಯಿಂದ ಹೋದೆ, ಏನೋ ಕರೀತಾನೆ ಮಾಡೋಣ. ಅಲ್ಲ ಬರ್ಡೇ ಆಗಿದ್ ಮಾರ್ನೆಗೇನೆ ಪಾಪ ಒಳ್ಳೆ ನಿದ್ದೆ ಮಾಡ್ತಿದ್ದ. ಫೋನ್ ಮಾಡ್ಬಿಟ್ಟು ಎಲ್ಲಿದ್ಯಾಪ್ಪ ಎಲ್ಲಿದಪ್ಪ ಈಗ ತಾನೆ ಎದ್ದಂದ್ರೆ ಯಾಪ ಬಾಪ ಬೇಗ ಅಲ್ಲಿ ಕಾಯ್ತಾ ಇದೀವಿ, ಬಂದೆ ಬಂದೆ ಅಂತ ಹೇಳಿ ಹಂಗೆ ಅದನ್ನು ಹೇಳಿದೆ. ಬ್ರಷ್ ಮಾಡ್ಬೇಡ, ಮುಖ ತೊಳಿಬೇಡ, ಹಂಗೆ ಬಾಯಲ್ಲಿ ಅಂತ ಹೇಳಿ. ಲೆಟ್ ಮೀ ಪುಟ್ ಇಟ್ ದಿಸ್ ವೇ, ನಿದ್ದೆ ಗಿದ್ದೆ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಇವತ್ತು ನನಗೆ ಎಲ್ಲಾದ್ರಕ್ಕಿಂತ ಮೇಲೆ ಖುಷಿ ಕೊಡೋದು ಏನಂತಂದ್ರೆ, ಒಂದು ದರ್ಶನ್ ಆಗ್ಲಿ, ನಾನ್ ದರ್ಶನ್ ಲೈಫ್ ಅಲ್ಲಿ ಆಗ್ಲಿ, ದರ್ಶನ್ ನನ್ನ ಲೈಫ್ ಅಲ್ಲಿ ಆಗಿ ಬಂದಿದ್ದು, ಐ ಥಿಂಕ್ ದಟ್ ಇಸ್ ದ ಬಿಗ್ಗೆಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಬೋತ್ ಆಫ್ ಅವರ್ ಫ್ಯಾಮಿಲೀಸ್ ಅಂಡ್ ಆಲ್ ದ ಫ್ಯಾನ್ಸ್. ಓಕೆ, ಅಂಡ್ ಐ ರಿಯಲಿ ರಿಯಲಿ ವಿಶ್ ಸಂಗೊಳ್ಳಿ ರಾಯಣ್ಣ ಆಲ್ ದಿ ಬೆಸ್ಟ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ದೇ ಕೇಮ್ ಔಟ್ ಕ್ಲೀನ್. ಯಾ, ಎಸ್ ಸುದೀಪ್ ಜಿ ನಮ್ಮ ಜೊತೆ ಮಾತಾಡಿದ್ದಕ್ಕೆ